ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನ್ಯಾಯ ಒದಗಿಸುವುದು ಇದರ ಗುರಿ ಅಂತ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ವಿಧಾನಸೌಧದ ಕಚೇರಿಯಲ್ಲಿ ವರದಿಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ನೇತೃತ್ವದಲ್ಲಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳನ್ನ ಇವತ್ತು ಜಯಪ್ರಕಾಶ್ ಹೆಗ್ಡೆ ಅವರು ಸಂಪರ್ಕ ಮಾಡಿದ್ರು ವಿಧಾನಸೌಧದಲ್ಲೇ ಮುಖ್ಯಮಂತ್ರಿಗಳಿಗೆ ತಾವು ತಂದಂತಹ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಅದನ್ನ ಸ್ವೀಕಾರ ಮಾಡಿದ್ದಾರೆ ಅದನ್ನ ದೃಶ್ಯಗಳಲ್ಲಿ ನೀವು ನೋಡ್ತಾ ಇದ್ದೀರಿ ಮುಖ್ಯಮಂತ್ರಿಗೆ ಜಾತಿ ಗಣತಿ ವರದಿಯನ್ನ ಜಯಪ್ರಕಾಶ್ ಹೆಗ್ಡೆ ಅವರು ತಲುಪಿಸಿ ಆಗಿದೆ ಈಗ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗದ ಆಯೋಗದ ಅಧ್ಯಕ್ಷರಿಂದ ವರದಿ ಸ್ವೀಕಾರ ಮಾಡಿದ್ದನ್ನು ಯಥಾವತ್ತಾಗಿ ಜಾರಿಗೊಳಿಸ್ತಾರಾ ಯಾವಾಗ ಜಾರಿ ಮಾಡಬಹುದು ಇದನ್ನು ಬಹಿರಂಗ ಪಡಿಸುವುದು ಯಾವಾಗ ಅನ್ನೋ ಪ್ರಶ್ನೆ ಮತ್ತು ಬಹಿರಂಗದ ನಂತರದಲ್ಲಿ ಆಗಬಹುದಾದ ಸಾಧಕ ಬಾಧಕಗಳ ಕುರಿತಾಗಿ ಚರ್ಚೆ ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಇಂತಹದ್ದೊಂದು ದೊಡ್ಡ ಅಸ್ತ್ರವನ್ನ ಪ್ರಯೋಗಿಸುವ ಮೂಲಕವಾಗಿ ಅದರಿಂದ ಯಾವ ಒಂದು ಲಾಭ ನಷ್ಟಗಳನ್ನು ಸ್ವೀಕರಿಸಬಹುದು ಅನ್ನೋದನ್ನು ಕೂಡ ಕಾದು ನೋಡಬೇಕು ಈಗಾಗಲೇ ಎರಡು ಪ್ರಮುಖ ವರ್ಗಗಳು ಇದಕ್ಕೆ ವಿರೋಧವನ್ನು ಒಡ್ಡಿವೆ ಸ್ವಪಕ್ಷದಿಂದಲೇ ವಿರೋಧ ಬಂದಿರೋದ್ರಿಂದ ಆಂತರಿಕ ಬೇಗುದಿಯನ್ನ ಹೇಗೆ ಶಮನ ಮಾಡಬಹುದು ಅಥವಾ ಈ ವರದಿಯನ್ನ ಅಧ್ಯಯನದ ಹೆಸರಿನಲ್ಲಿ ಹೋಲ್ಡ್ ಮಾಡ್ತಾರಾ ಇದೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ನಡೆ ಏನು ಅನ್ನೋದು ಸಾಧ್ಯದ ಕುತೂಹಲ ಹಿಂದುಳಿದ ವರ್ಗಗಳ ಆಯೋಗದಿಂದ ವರದಿ ಸಲ್ಲಿಕೆಯಾಗಿದೆ ಮುಖ್ಯಮಂತ್ರಿಗಳ ಕೈ ತಲುಪಿಯಾಗಿದೆ ಜಾತಿ ಗಣತಿ ವರದಿ ಮುಖ್ಯಮಂತ್ರಿಗಳು ಇಲ್ಲಿಯವರೆಗೂ ವರದಿ ಬರಲಿ ಬಂದ ನಂತರದಲ್ಲಿ ಅದರಲ್ಲಿ ಏನಿದೆ ಏನಿಲ್ಲ ಚರ್ಚೆ ಮಾಡೋಣ ಅಷ್ಟು ಆತುರ ಯಾಕೆ ಪೂರ್ವಾಗ್ರಹ ಪೀಡಿತವಾಗಿ ಯಾಕೆ ಹೀಗೇ ಇದೆ ಅನ್ನುವಂತಹ ಅಜಂಶನ್ ಅನ್ನ ಮಾಡಬೇಕು ಅದರ ಅಗತ್ಯತೆ ಏನು ಸಂಪೂರ್ಣವಾಗಿ ಅಧ್ಯಯನ ನಡೆಸಲಾಗಿದೆ ಆ ಅಧ್ಯಯನದ ವರದಿ ಬಂದ ನಂತರದಲ್ಲಿ ಅದರ ಸಾಧಕ ಬಾಧಕ ನೋಡೋಣ ಎಲ್ಲರೂ ಒಪ್ಪುವಂತಹ ರೀತಿಯಲ್ಲಿ ಈ ನಿರ್ಧಾರವನ್ನ ಬಹಿರಂಗಗೊಳಿಸೋಣ ಅಂತ ಕೂಡ ಹೇಳಿದ್ರು ಈಗ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಂತಹ ಸಮುದಾಯಗಳೇನು ಹೇಳ್ತಾ ಇದ್ದು ಮನೆ ಮನೆಗೆ ಹೋಗಿ ಸರ್ವೆಯನ್ನ ಮಾಡಿಲ್ಲ ಒಂದೇ ಕಡೆಯಲ್ಲಿ ಕುಳಿತು ಎಲ್ಲವನ್ನು ಕೂಡ ಅವರಿಗೆ ತೋಚಿದ ರೀತಿಯಲ್ಲಿ ಈ ಒಂದು ಸರ್ವೆಯನ್ನ ಮಾಡಲಾಗಿದೆ ಈ ಸಮೀಕ್ಷೆಯೇ ಸೂಕ್ತವಲ್ಲ ಮಗದೊಂದು ಸಮೀಕ್ಷೆ ಆಗ್ಲಿ ಅನ್ನುವಂತಹ ನಿಟ್ಟಿನಲ್ಲಿ ಬೇಡಿಕೆಯನ್ನ ಇಡಲಾಗಿತ್ತು ಸೊ ಆ ಬೇಡಿಕೆ ಒಂದು ಕಡೆಯಲ್ಲಿ ಚರ್ಚೆಯಾಗೇ ಉಳ್ಕೊಂಡಿದೆ ಮಗದೊಂದು ಕಡೆಯಲ್ಲಿ ವರದಿಯಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆಗೆ ಈಗ ಇನ್ನು ಮುಂದಿನ ದಿನಗಳಲ್ಲಿ ಉತ್ತರ ಲಭ್ಯವಾಗಬಹುದಾದ ಸಾಧ್ಯತೆ ಇದೆ ಯಾಕಂದ್ರೆ ಮುಖ್ಯಮಂತ್ರಿಗಳಿಗಾಗಲೇ ಆ ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಜಾತಿ ಗಣತಿ ವರದಿ ಮುಖ್ಯಮಂತ್ರಿಗಳ ಕೈ ತಲುಪಿಯಾಗಿದೆ ಸೊ ಇನ್ನ ಮುಂದಿನ ದಿನಗಳಲ್ಲಿ ಆಗಬಹುದಾದಂತಹ ಬೆಳವಣಿಗೆಗಳನ್ನ ಗಮನ ಹರಿಸಬೇಕಾಗಿದೆ ನಿನ್ನೆ ಹೇಳ್ತಾಯಿದ್ರು ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಗಳನ್ನು ಇವತ್ತು ಭೇಟಿ ಮಾಡ್ತೀನಿ ಅವರು ಸಮಯ ಕೊಟ್ಟ ನಂತರದಲ್ಲಿ ಅವರಿಗೆ ಇದನ್ನು ತಲುಪಿಸ್ತೀನಿ ಇವಾಗ ಇವತ್ತಿಗೆ ನನ್ನ ಒಂದು ಅಧಿಕಾರವಧಿ ಮುಗಿಯುತ್ತೆ ಸೊ ಆ ಒಂದು ಅಧ್ಯಯನ ವರದಿ ಕೂಡ ಅಷ್ಟೇ ಪರಿಪೂರ್ಣವಾಗಿ ಸಿದ್ಧವಾಗಿದೆ ಅದನ್ನು ನಾನು ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಸೊ ಆ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ ಎರಡು ಬಾಕ್ಸ್ಗಳಲ್ಲಿ ಆ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ಅವರು ತೆಗೆದುಕೊಂಡು ಬಂದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅದನ್ನು ಒಪ್ಪಿಸಿ ಆಗಿದೆ ಮುಖ್ಯಮಂತ್ರಿಗಳಿಗ ಜಾತಿ ಗಣತಿ ವರದಿಯನ್ನು ತಮ್ಮ ಒಂದು ಸುಪರ್ದಿಗೆ ಬಂದ ನಂತರದಲ್ಲಿ ಈಗ ಏನು ಮಾಡ್ತಾರೆ ಅನ್ನೋದನ್ನು ಕೂಡ ಕಾದು ನೋಡಬೇಕು ಇನ್ನೇನು ಬಹುಶಃ ಸುದ್ದಿಗೋಷ್ಠಿ ನಡೆಸೋ ಮೂಲಕವಾಗಿ ಏನಾದರೂ ಈ ವಿಚಾರವಾಗಿ ಮಾತನಾಡಬಹುದು ವರದಿಯ ಅಂಶದ ಅಲ್ಲ ವರದಿ ಸ್ವೀಕಾರ ಆಗಿದ್ದರ ಬಗ್ಗೆ ವರದಿ ಅಂಶವನ್ನು ಏನು ಬಂದಿದೆ ಅದೆಲ್ಲವನ್ನು ಕೂಡ ಕುಲಂಕುಷವಾಗಿ ಸ್ಟಡಿ ಮಾಡಿದ ನಂತರದಲ್ಲಿ ಮುಂದೆ ಅದನ್ನು ಬಹಿರಂಗಪಡಿಸಬಹುದಾದಂತಹ ಸಾಧ್ಯತೆ ಕೂಡ ಇದೆ ಸದ್ಯ ಮುಖ್ಯಮಂತ್ರಿಗಳ ಅಂಗಳದಲ್ಲಿ ಜಾತಿ ಗಣತಿಯ ವರದಿಯ ಚೆಂಡು ತಲುಪಿಯಾಗಿದೆ ಬಹಳಷ್ಟು ವಿರೋಧಗಳು ಒಕ್ಕಲಿಗ ಸಮುದಾಯ ಸ್ವಾಮೀಜಿಗಳು ಎಲ್ಲರೂ ಸೇರಿ ಒಂದು ನಿರ್ಧೈ ನಿರ್ಧಾರಕ್ಕೆ ಬಂದು ಸಹಿ ಸಂಗ್ರಹ ಕಾರ್ಯವನ್ನು ಕೂಡ ಮಾಡಿ ಅದನ್ನು ಖುದ್ದು ಮುಖ್ಯಮಂತ್ರಿಗಳಿಗೆ ತಲುಪಿಸಿದರು ಅದೇ ರೀತಿಯಲ್ಲಿ ಲಿಂಗಾಯತ ವರ್ಗವೂ ಕೂಡ ಸಹಿ ಸಂಗ್ರಹ ಕಾರ್ಯ ಮಾಡಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿತ್ತು ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್ರಿಂದ ಮಸೂದ್ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡಿದ್ದಾರೆ ಸೊ ಈಗ ಮುಂದಿನ ನಡೆ ಏನು ಇವೆ ಈಗಷ್ಟೇ ಮುಖ್ಯಮಂತ್ರಿಗಳು ಕಾಂತರಾಜು ಆಯೋಗದ ವರದಿಯನ್ನ ಸ್ವೀಕಾರ ಮಾಡಿರುವಂತದ್ದು ಅಧ್ಯಕ್ಷ ಆಗಿರುವಂತಹ ಜಯಪ್ರಕಾಶ್ ಹೆಗಡೆ ಅವರು ಮುಖ್ಯಮಂತ್ರಿಗಳ ಕೊಠಡಿಯಲ್ಲಿ ಆ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳು ಯಾವುದೇ ಪ್ರತಿಕ್ರಿಯೆ ಕೊಡದೆ ಹೋಗ್ತಾ ಇದ್ದಾರೆ ಅಂದ್ರೆ ಅಹ್ ಅದ್ರ ಬಗ್ಗೆ ಇನ್ನು ಕೂಡ ಯಾವುದೇ ಮಾತಾಡಿದ್ರೆ ವಿವಾದ ಆಗುತ್ತೆ ಅನ್ನುವಂತಹ ಒಂದು ಆತಂಕದಲ್ಲಿ ಮುಖ್ಯಮಂತ್ರಿಗಳು ಇರುವಂತದ್ದು ಸದ್ಯಕ್ಕೆ ಬಹು ವಿವಾದಿತ ಬಹು ಚರ್ಚಿತ ಜಾತಿ ಜನಗಣತಿ ಸಮೀಕ್ಷೆ ಅಂತಾನೆ ಹೇಳಿಕೊಂಡಿರುವಂತಹ ವರದಿ ಸಲ್ಲಿಕೆ ಆಗಿರುವಂತದ್ದು ಮುಖ್ಯಮಂತ್ರಿಗಳು ತಮ್ಮ ಕೊಠಡಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು ಸರ್ಕಾರದಲ್ಲೇ ಎರಡು ಪ್ರಬಲ ವರ್ಗಗಳ ಸಚಿವರು ಶಾಸಕರ ವಿರೋಧ ಈ ಒಂದು ವರದಿ ಸ್ವೀಕಾರ ಮಾಡಬೇಡಿ ಸ್ವೀಕಾರ ಮಾಡಿದ್ರು ವರದಿ ಶಿಫಾರಸ್ ಜಾರಿ ಮಾಡಬೇಡಿ ಅನ್ನುವಂತಹ ಆಗ್ರಹ ಇಟ್ಕೊಂಡಿದ್ದಾರೆ ಕಳೆದ ಕೆಲವು ತಿಂಗಳ ಹಿಂದೆ ಅವರವರ ವರ್ಗಗಳ ಮಠಾಧೀಶರ ಜೊತೆ ಬೃಹತ್ ಸಭೆಗಳನ್ನು ಕೂಡ ಮಾಡಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮನವಿಯನ್ನು ಕೂಡ ಮಾಡಿದ್ದಾರೆ ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಲಿಂಗಾಯತ ಸಮುದಾಯದ ಪಕ್ಷಾತೀತವಾಗಿ ನಾಯಕರು ಎಲ್ಲರೂ ಕೂಡ ಮುಖ್ಯಮಂತ್ರಿಗಳಿಗೆ ಮನವಿಯನ್ನ ಮಾಡಿದ್ದಾರೆ ವರದಿ ಸ್ವೀಕಾರ ಮಾಡೋದು ಬೇಡ ಅಂತ ಯಾಕೆಂದ್ರೆ ಕೆಲವು ವರ್ಷಗಳ ಹಿಂದೆ ವರದಿಯ ಕೆಲವು ಅಂಶಗಳು ಬಹಿರಂಗ ಆಗಿ ಪ್ರಬಲ ವರ್ಗಗಳ ಆತಂಕಕ್ಕೆ ಕಾರಣ ಆಗಿತ್ತು ಅಹಿಂದ ವರ್ಗಗಳ ಸಮುದಾಯದ ಜನಸಂಖ್ಯೆ ರಾಜ್ಯದಲ್ಲಿ ಹೆಚ್ಚಾಗಿದೆ ಅನ್ನುವಂಥದ್ದು ಆ ಲೀಕ್ ಆಗಿರುವಂತಹ ಅಂಶಗಳಿಂದ ಗೊತ್ತಾಗಿತ್ತು ಹಾಗಾಗಿ ಪ್ರಬಲ ವರ್ಗಗಳು ಆ ಒಂದ್ ರೀತಿಯಲ್ಲಿ ಆತಂಕಗೊಂಡಿರುವಂತದ್ದು ಆ ಹಿನ್ನೆಲೆಯಲ್ಲೇ ಮತಾಧೀಶರುಗಳ ಜೊತೆ ಚರ್ಚೆ ಮಾಡಿ ಈ ವರದಿಯ ಶಿಫಾರಸುಗಳು ಜಾರಿ ಆಗ್ಬಾರ್ದು ಅನ್ನುವಂತಹ ಒತ್ತಡವನ್ನ ಸರ್ಕಾರದ ಮೇಲೆ ಮಾಡ್ತಾ ಇದ್ದಾರೆ ಇಷ್ಟು ಒತ್ತಡ ವಿರೋಧ ಇದು ಕೂಡ ಮುಖ್ಯಮಂತ್ರಿಗಳು ಲೋಕಸಭೆ ಚುನಾವಣೆ ಸಮೀಪ ಈ ಬಹು ಚರ್ಚಿತ ವರದಿಯನ್ನ ಸ್ವೀಕಾರ ಮಾಡಿರುವಂತದ್ದು ಹಾಗಾಗಿ ಇನ್ ಮೇಲೆ ಅತಲಿ ಆಟ ಶುರುವಾಗುತ್ತೆ ಅಂತ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಯಾವ ರೀತಿಯ ಸಂಚಲನ ಸೃಷ್ಟಿ ಆಗುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕು ಜೊತೆಗೆ ವರದಿಯನ್ನ ಪಡ್ಕೊಂಡಿರುವಂತಹ ಮುಖ್ಯಮಂತ್ರಿಗಳು ಇವತ್ತು ಸಂಪುಟ ಸಭೆಯಲ್ಲಿ ಅದನ್ನ ಚರ್ಚೆ ಮಾಡ್ತಾರ ಸಚಿವರ ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾರ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇವತ್ತು ಒಂದು ವೇಳೆ ಸಂಪುಟದಲ್ಲಿ ಚರ್ಚೆ ಮಾಡ್ಲಿಲ್ಲ ಅಂದ್ರೆ ಬಹುತೇಕ ಈ ವರದಿಯನ್ನ ಕೋಲ್ಡ್ ಸ್ಟೋರೇಜ್ ನಲ್ಲಿ ಇಡ್ತಾರೆ ಈಗಿನ ಮುಖ್ಯಮಂತ್ರಿಗಳ ಮುಂದಿನ ನಡೆ ಏನು ಅನ್ನೋದು ಬಹಳ ಕುತೂಹಲ ಮೂಡಿಸಿದೆ ವರದಿ ಸ್ವೀಕಾರ ಮಾಡೋದು ಇನ್ನೂ ತಡ ಮಾಡಿದ್ರೆ ಬಹುಶಃ ಅದು ಕೂಡ ಡ್ಯಾಮೇಜ್ ಆಗುತ್ತೆ ಅನ್ನುವಂತಹದ್ದನ್ನ ಲೆಕ್ಕಿಸಿ ವರದಿ ಸ್ವೀಕಾರ ಮಾಡಿರಬಹುದು ಆದ್ರೆ ಅದನ್ನ ಬಹಿರಂಗ ಮಾಡದೇ ಇದ್ರೂ ಕೂಡ ಅದೇ ಡ್ಯಾಮೇಜ್ ಅನ್ನ ಅವರು ಮುಂದುವರ್ಸ್ಕೊಂಡು ಹೋದಂತೆ ಆಗೋದಿಲ್ವಾ ಮಸೂದ್ ಆ ದಿವೆ ಏನಾಗಿತ್ತು ಅಂದ್ರೆ ಕತ್ತಿ ಮೇಲಿನ ಅಲುಗಿನ ನಡೆಗೆ ಒಂದ್ ರೀತಿಯಲ್ಲಿ ಮುಖ್ಯಮಂತ್ರಿಗಳದ್ದಾಗಿತ್ತು ಯಾಕಂದ್ರೆ ಅಹಿಂದ ವರ್ಗಗಳಿಂದ ಈ ವರದಿ ಸ್ವೀಕಾರ ಮಾಡಿ ಇದರ ಶಿಫಾರಸು ಜಾರಿ ಮಾಡಿ ಅನ್ನುವಂತಹ ಒಂದು ಪ್ರಬಲವಾದಂತಹ ಒತ್ತಡ ಒತ್ತಾಯ ಇದೆ ಅಹಿಂದ ವರ್ಗದ ಸಮುದಾಯದ ನಾಯಕರುಗಳು ಕೂಡ ಸಭೆ ಮಾಡಿ ಸರ್ಕಾರದ ಮೇಲೆ ಒತ್ತಡ ಮಾಡಿದ್ದಾರೆ ಆದ್ರೆ ಅಷ್ಟೇ ವಿರೋಧ ಆ ಪ್ರಬಲ ವರ್ಗಗಳು ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದಿಂದಲೂ ಕೂಡ ಇದೆ ಹಾಗಾಗಿ ಒಂದ್ ಕಡೆ ಪರ ಒಂದ್ ಕಡೆ ವಿರೋಧ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಗೊಂದಲದಲ್ಲಿದ್ರು ಹಾಗಾಗಿನೇ ಅದರ ಅಧ್ಯಕ್ಷರ ಅವಧಿಯನ್ನ ಮುಂದೂಡಿಕೆ ಮಾಡ್ತಾನೆ ಹೋದ್ರು ಆದ್ರೆ ಇವತ್ತಿಗೆ ಅಧ್ಯಕ್ಷರ ಅವಧಿನೂ ಕೂಡ ಮುಕ್ತಾಯ ಆಗುತ್ತೆ ಫೆಬ್ರವರಿ ಇಪ್ಪತ್ತೊಂಬತ್ತಕ್ಕೆ ಜೊತೆಗೆ ಇವತ್ತು ಅನಿವಾರ್ಯವಾಗಿ ವರದಿನೂ ಕೂಡ ಸ್ವೀಕಾರ ಮಾಡ್ಲೇಬೇಕಾಗಿತ್ತು ಇಷ್ಟು ದಿನ ಮುಂದೂಡಿಕೆ ಮಾಡ್ಕೊಂಡು ಹೋದಂತಹ ತಂತ್ರಗಾರಿಕೆ ಫಲ ಕೊಡ್ಲಿಲ್ಲ ಅನಿವಾರ್ಯವಾಗಿ ಸ್ವೀಕಾರ ಮಾಡಲೇಬೇಕಾಗಿದೆ ಸ್ವೀಕಾರ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಹಾಗಾಗಿ ಇನ್ನು ಮುಂದೆ ಯಾವ ರೀತಿ ನಡೆ ಇಟ್ಕೊಳ್ತಾರೆ ನಡೆ ಅನುಸರಿಸ್ತಾರೆ ಮುಖ್ಯಮಂತ್ರಿಗಳು ಅನ್ನುವಂತಹ ಹಾ ಕುತೂಹಲ ಮೂಡಿದೆ ಈಗ ಅಹಿಂದ ವರ್ಗಗಳಿಗೆ ಒಂದ್ ಕಡೆ ವರದಿ ಸ್ವೀಕಾರ ಮಾಡಿದೇವಪ್ಪ ಅನ್ನುವಂತ ಸಂದೇಶ ರವಾನೆ ಆಗುತ್ತೆ ಈಗ ವರದಿ ಸ್ವೀಕಾರ ಬೇಡ ಅಂತ ಹೇಳ್ತಿದ್ರು ಕೂಡ ಒಕ್ಕಲಿಗ ಲಿಂಗಾಯತ ಸಮುದಾಯದವರು ವಿರೋಧ ಮಾಡ್ತಾರೆ ಅನ್ನುವಂಥದ್ದು ಇನ್ ಮುಂದೆ ಗೊತ್ತಾಗ್ಬೇಕಾಗಿದೆ ಯಾಕೆಂದ್ರೆ ಇನ್ ಮುಂದಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಕೂಡ ಬರ್ತಾ ಇದೆ ಆ ಹಿನ್ನೆಲೆಯಲ್ಲಿ ಇನ್ನಷ್ಟು ಒತ್ತಡವನ್ನ ಪ್ರಬಲ ವರ್ಗಗಳು ಇನ್ನು ಹೆಚ್ಚು ಮಾಡೋದಕ್ಕೆ ಮುಂದಾಗಿರುವಂತದ್ದು ಮಠಾಧೀಶರು ಸಭೆ ಸೇರ್ತಾರೆ ಪ್ರಬಲ ವರ್ಗಗಳ ಪಕ್ಷಾತೀತವಾಗಿ ನಾಯಕರು ಸಭೆ ಸೇರ್ತಾರೆ ಈ ವರದಿ ಯಾವುದೇ ಕಾರಣಕ್ಕೆ ಜಾರಿ ಮಾಡಬಾರ್ದು ಅನ್ನುವಂತಹ ಒತ್ತಡ ಹಾಕಿ ಹಾಕ್ತಾರೆ ಹಾಗಾಗಿ ಮುಖ್ಯಮಂತ್ರಿಗಳ ಮುಂದಿನ ನಡೆ ಬಹಳ ಕುತೂಹಲ ದಿವ್ಯಾ ಥ್ಯಾಂಕ್ ಯು ಮಸೂದ್ ನಿಮಲ್ಲ ಮಾಹಿತಿಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಸ್ವೀಕಾರ ಮಾಡಿದ್ದಾರೆ ಬಹುನಿರೀಕ್ಷಿತ ಬಹುಚರ್ಚಿತ ಜಾತಿ ಜನಗಣತಿ ವರದಿ ಮುಂದಿನ ನಿರ್ಧಾರಗಳೇನು ಮುಖ್ಯಮಂತ್ರಿಗಳೇನು ಮಾಡಬಹುದು ಮುಂದೆ ಕಾದು ನೋಡೋಣ